ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಇಂದು ತುಮಕೂರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮಾನವೀಯ ಮೌಲ್ಯಗಳನ್ನು ಅವಮಾನಿಸಿ ಪಠ್ಯಕ್ರಮವನ್ನು ವಿಕೃತಗೊಳಿಸಿ ಪಠ್ಯ ಬದಲಿಸಿ ಕೋಮುವಾದೀಕರಣ ವಿರೋಧಿಸಿ ಶಿಕ್ಷಣ ಸಚಿವರಿಗೆ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಗತಿಪರ ಚಿಂತಕರಾದ ಕೆ ದೊರೈರಾಜ್ ರವರು ಪ್ರಸಕ್ತ ಸಾಲಿನ ಶಾಲಾ ಪಠ್ಯಗಳಲ್ಲಿ ಇರಬಹುದಾದ ಸಂಕೀರ್ಣ ವಿಷಯಗಳನ್ನು ಕುರಿತು ಪರಿಶೀಲಿಸಿ ವರದಿ ನೀಡಿರುವುದಕ್ಕೆ ರಚಿಸಲಾದ ರೋಹಿತ್ ಚಕ್ರವರ್ತಿ ತಮಗೆ ವಹಿಸಿದ ಜವಾಬ್ದಾರಿಯನ್ನು ಮೀರಿ ಮಹನೀಯರ ಮತ್ತು ಈ ನಾಡಿನ ಬಸವಣ್ಣ ಅಂಬೇಡ್ಕರ್ ಸಾವಿತ್ರಿ ಬಾಪುಲೆ ನಾರಾಯಣಗುರು ವಾಲ್ಮೀಕಿ ಕೆಂಪೇಗೌಡ ಮುಂತಾದ ದಾರ್ಶನಿಕರ ವಿಚಾರಧಾರೆಗಳನ್ನು ವಿಕೃತಗೊಳಿಸಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂವಿಧಾನ ಬಹಿರ್ವಾಗಿ ಕೇಸರೀಕರಣವನ್ನು ಸೇರಿಸುವ ಹುನ್ನಾರದಿಂದ ಪರಿಷ್ಕೃತ ಪಠ್ಯಕ್ರಮವನ್ನು ಪರಿಷ್ಕರಣಕ್ಕೆ ಮುಂದಾದ ದುಷ್ಕೃತ್ಯವನ್ನು ಖಂಡಿಸಿ ಈ ಹೊಣೆಯನ್ನು ಹೊತ್ತು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರಾಜೀನಾಮೆ ನೀಡಬೇಕು ಎಂದು ಸರ್ಕಾರವನ್ನು ಕೆ ದೊರೈರಾಜ್ರವರು ಆಗ್ರಹಿಸಿದರು. ಈ ಸತ್ಯವನ್ನ ಬಚ್ಚಿಟ್ಟು ಎಡಬಲ ಅಂತ ಗೊಂದಲಗಳನ್ನ ಉಂಟಾಕಿ ಜನಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಇದನ್ನ ನಾವು ಇದರ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಈ ಸರ್ಕಾರಕ್ಕೆ ಚೀತು ಹಾಕ್ಬೇಕು. ಈ ಸರ್ಕಾರಕ್ಕೆ ನಾವು ಈ ನೆಲದ ಪರಂಪರೆ ಏನಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಈವರೆಗೂ ಯಾರೂ ರಾಜಕೀಯ ಮಾಡಿರಲಿಲ್ಲ. ಅದಕ್ಕೆ ವಿಜ್ಞಾನಿಗಳು ಸಮಾಜ ಶಾಸ್ತ್ರಜ್ಞರು ಶಿಕ್ಷಣ ತಜ್ಞರು ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲದೇ ಇರೋವಂಥವ್ರನ್ನ ಕರೆದು ಪಠ್ಯಪುಸ್ತಕವನ್ನು ನಿರ್ಮಾಣ ಮಾಡ್ತಾ ಇತ್ತು. ಅದಕ್ಕಾಗಿ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ಅಂತಲೇ ಕೂಡ ಒಂದಿದೆ. ಅದರ ಯಾವ ಗೈಡ್ಲೈನ್ಸ್ಗಳನ್ನು ಕೂಡ ಫಾಲೋ ಮಾಡದೆ ಸಂವಿಧಾನದ ತತ್ವಗಳನ್ನು ಕೂಡ ಜಾರಿ ಮಾಡಿದ್ದೇನೆ. ನಮಗೆ ಬೇಕಾದಂತೆ ಅವರು ಈ ಪಠ್ಯವನ್ನು ಪರಿಷ್ಕರಣೆ ಮಾಡಿದ್ದಾರೆ. ಇದು ಸಂವಿಧಾನ ವಿರೋಧಿಯಾದಂಥದ್ದು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅದರ ಪಾವಿತ್ರ್ಯತೆ ಏನಿದೆ ರಾಜಕೀಯದಿಂದ ಹೊರತಾಗಿಟ್ಟು ನೋಡುವಂಥ ಪಾವಿತ್ರ್ಯತೆ ಏನಿದೆ ಆ ಪಾವಿತ್ರ್ಯತೆಗೆ ಧಕ್ಕೆಯನ್ನು ಕೂಡ ತಂದಿದ್ದಾರೆ. ಇದು ಯಾವುದೇ ಜಗತ್ತಿನ ಯಾವುದೇ ಡೆಮೊಕ್ರೆಟಿಕ್ ಗೌರ್ಮೆಂಟಲ್ಲಿ ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ರಾಮಯ್ಯ ಮಾತನಾಡಿ ಹಿಂದಿನ ಪಠ್ಯಕ್ರಮವನ್ನೇ ಮುಂದುವರಿಸಬೇಕು. ಪರಿಷ್ಕರಣಾ ಪಟ್ಟಿಯ ಹೆಸರಿನಲ್ಲಿ ಬೊಕ್ಕಸದ ಮೇಲಾಗಿರುವ ವೆಚ್ಚವನ್ನು ಶಿಕ್ಷಣ ಸಚಿವರು ಮತ್ತು ರೋಹಿತ್ ಚಕ್ರತೀರ್ಥರಿಂದಲೇ ಭರಿಸಬೇಕು ಎಂದು ಆಗ್ರಹಿಸಿದರು. ಶಿಕ್ಷಣ ಕ್ಷೇತ್ರ ಅಂತಂತಂದ್ರೆ ಪವಿತ್ರವಾದಂಥ ಒಂದು ಕ್ಷೇತ್ರ. ಎಲ್ಲ ಜಾತಿ ಧರ್ಮವನ್ನ ಎಲ್ಲ ಧರ್ಮಗಳನ್ನು ಒಳಗೊಂಡಂತೆ ಎಲ್ಲ ಸಾಮಾಜಿಕವನ್ನು ಒಳಗೊಂಡಂತೆ ಸಂವಿಧಾನವನ್ನು ಒಳಗೊಂಡಂತೆ ಕಾನೂನನ್ನು ಒಳಗೊಂಡಂತೆ ಪ್ರಜಾಪ್ರಭುತ್ವವನ್ನು ಒಳಗೊಂಡಂತೆ ವಿದ್ಯಾರ್ಥಿಯ ಜೀವನದಲ್ಲಿ ಮಕ್ಕಳಿಗೆ ಒಂದು ಶಾಂತಿ ಸಂಯಮ ಸಾಮಾಜಿಕ ನ್ಯಾಯವನ್ನು ತುಂಬತಕ್ಕಂಥ ಸಂದರ್ಭದಲ್ಲಿ ಇವರು ಪಾಠ್ಯಪುಸ್ತಕವನ್ನು ತಿಳುವಳಿಕೆ ಇಲ್ಲದನ್ನ ಆ ತಿಕ್ಕಲನಿಗೆ ಏನು ಬುದ್ಧಿ ಇಲ್ಲದ ಭ್ರಮಣೆ ಆಗಿರ್ತಕ್ಕಂಥ ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ಫೇಸ್ಬುಕ್ಗಳಲ್ಲಿ ಹಾಕ್ತಕ್ಕಂಥ ವ್ಯಕ್ತಿಗೆ ಪುಸ್ತಕದ ಪರಿಷ್ಕರಣೆ ಕೊಟ್ಟು ಈ ರಾಜ್ಯದ ಏನು ಪಾಠ ಶಿಕ್ಷಣ ಕ್ಷೇತ್ರವನ್ನು ಒಂಥರ ಕಲುಷಿತ ಮಾಡಿಬಿಡೋದು. ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ರೈತ ಸಂಘಟನೆಯ ಬಿ ಉಮೇಶ್ ಕೋಳಗೇರಿ ಸಮಿತಿಯ ಅರುಣ್ ವಿದ್ಯಾರ್ಥಿ ಸಂಘಟನೆಯ ಶಿವಣ್ಣ ಮಾತನಾಡಿದರು. ಪ್ರತಿಭಟನೆ ನೇತೃತ್ವವನ್ನು ಸುಬ್ರಹ್ಮಣ್ಯ ತಿರುಮಲಯ್ಯ ವೆಂಕಟೇಶ್ ರವೀಶ್ ಲೋಕೇಶ್ ರಫೀಕ್ ಸೇರಿದಂತೆ ಇನ್ನು ಮುಂತಾದವರು ಇದ್ದರು. ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು. ಇನ್ನು ತುಮಕೂರಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 395ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ.
ತುಮಕೂರಿನ ಮರಾಠ ಕ್ಷತ್ರಿಯ ಸಮಾಜ ಕಚೇರಿ ಆವರಣದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತು ಜಿಲ್ಲಾ ಶಾಖೆ ಮತ್ತು ಮರಾಠ ಕ್ಷತ್ರಿಯ ಸಮಾಜ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿವಾಜಿ ಮಹಾರಾಜರ ಜಯೋತ್ಸವ ಕಾರ್ಯಕ್ರಮವನ್ನು ಶಾಸಕ ಜ್ಯೋತಿ ಗಣೇಶ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್ ಅವರು ಹಿಂದೂ ಧಾರ್ಮಿಕತೆ ಉಳಿಯಲು ಶಿವಾಜಿ ಮಹಾರಾಜರ ಪಾತ್ರ ಪ್ರಮುಖವಾಗಿತ್ತೆಂದು ಹೇಳಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಆದೇಶ ಹೋರಾಟದ ಮನೋಭಾವವನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ತುಮಕೂರು ಜಿಲ್ಲಾ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತು ಇವತ್ತು ಸಂಘ ಅತ್ಯುತ್ತಮವಾದಂತಹ ನಾಯಕರುಗಳು ಇಲ್ಲಿ ಬಹಳ ಪ್ರೀತಿಯಿಂದ ಯಾವತ್ತೂ ಕೂಡ ಉದ್ಘಾಟನೆಯಿಂದ ಯಾರ ಜೊತೆ ಮಾತಾಡಿದ ನಾನು ಇದುವರೆಗೂ ನೋಡಿಲ್ಲ. ಸೀನಿಯರ್ಗಳಿದ್ದಾರೆ, ಜೂನಿಯರ್ಗಳಿದ್ದಾರೆ, ಎಲ್ಲರೂ ಕೂಡ ಪ್ರೀತಿಯಿಂದ ತುಮಕೂರಿನಲ್ಲಿರುವಂತಹ ಎಲ್ಲಾ ಸಮುದಾಯದ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದ್ಕೊಂಡು ಇವತ್ತು ತುಮಕೂರಿನಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ, ಬ್ಯಾಂಕ್ಗಳನ್ನ ನಡೆಸ್ತಾ ಇದ್ದಾರೆ, ಅತ್ಯುತ್ತಮವಾದಂತಹ ಬಿಸ್ನೆಸ್ ಗಳನ್ನ ಮಾಡ್ತಿದ್ದಾರೆ. ಇವತ್ತು ಎಲ್ಲ ಕೂಡ ಸ್ಫೂರ್ತಿ ಅಂದ್ರೆ ಶಿವಾಜಿ ಮಹಾರಾಜರು ಅಂತ ಹೇಳಿದ್ರೆ ತಪ್ಪಲ್ಲ. ಇವತ್ತು ಭಾರತದ ಬುನಾದಿ ಅಂದ್ರೆ ನಮ್ಮ ಧಾರ್ಮಿಕ ಹಿಂದೂ ಧಾರ್ಮಿಕ ಸಂಸ್ಕೃತಿ. ಇವತ್ತೇನಾರ ಸಾಕಷ್ಟು ಜನ ನಮ್ಮನ್ನ ದಂಡೆತ್ತಿ ಆಳೋಗಿದ್ದಾರೆ, ವಿವಿಧ ನಾನು ಹೆಸರೇಳಕ್ ಹೋಗೋದಿಲ್ಲ, ಎಲ್ಲಾ ದಂಡೆತ್ತು ಅಂದ್ರು ಕೂಡ ಇವತ್ತು ಭಾರತ ದೇಶದಲ್ಲಿ ಏನಾರ ಹಿಂದೂ ಧಾರ್ಮಿಕತೆ ಉಳಿದಿದೆ ಅಂದ್ರೆ ಅದರಲ್ಲಿ ಮುಖ್ಯ ಕಾರಣಕರ್ತರು ಶಿವಾಜಿ ಮಹಾರಾಜರು ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. 17ನೇ ಶತಮಾನದಲ್ಲಿ ನಾವೆಲ್ಲ ಶಾಲೆಗಳಲ್ಲಿ ಪಾಠಗಳಲ್ಲಿ ಓದಿದ್ದೇವೆ, ಸಿನಿಮಾಗಳು ನೋಡಿದ್ದೇವೆ. ಶಿವಾಜಿ ಮಹಾರಾಜರ ಒಂದು ಧೈರ್ಯ ಮತ್ತು ಛಲ ಇವತ್ತು ನಮ್ಮೆಲ್ಲರೂ ಕೂಡ ಬರಬೇಕು. ಇನ್ನು ಬಿಜೆಪಿ ಮುಖಂಡ ಹಾಗೂ ಸ್ಫೂರ್ತಿ ಡೆವಲಪರ್ಸ್ ಚಿದಾನಂದ್ ರವರು ಮಾತನಾಡಿ, ಹಿಂದೂ ಸ್ವರಾಜ್ಯ ಸ್ಥಾಪಕರಾದ ಛತ್ರಪತಿ ಶಿವಾಜಿರವರ ಕೊಡುಗೆ ಅಪಾರವಾಗಿದೆ ಎಂದರು. ಒಂದು ಎಲ್ಲ ಅನ್ಯ ಜಾತಿಯವರ ಅನ್ಯ ಒಂದು ಜನಾಂಗದವರ ಹೋರಾಟವನ್ನು ಮಾಡಿ ನಮಗೆ ಹಿಂದೂ ಯಾವ ರೀತಿ ಇರಬೇಕು ಮತ್ತು ಹಿಂದೂ ಸಾಮ್ರಾಜ್ಯವನ್ನ ನಮ್ಮ ಅಫ್ಘಾನಿಸ್ತಾನದವರೆಗೂ ಮಾಡಿಕೊಟ್ಟಂತಹ ಮಹಾರಾಜರು, ಛತ್ರಪತಿ ಮಹಾರಾಜರು, ನೀವೆಲ್ಲ ಈ ಒಂದು ಜನಾಂಗದಲ್ಲಿ ಹುಟ್ಟಿರುವ ಗುರುಜನ ಒಂದು ಪುಣ್ಯ ಅಂತ ಭಾವಿಸ್ತೀನಿ. ಇಂತಹ ಒಂದು ಮಹಾರಾಜರ ಜಯಂತ್ಯೋತ್ಸವ ನಿಜವಾಗ್ಲೂ ಕೂಡ ಒಂದು ಸಾಂದರ್ಭಿಕ ಒಂದು ಅಗತ್ಯವಾದಂತಹ ಕೆಲಸವನ್ನು ಮಾಡ್ತಿದ್ರಿ. ಒಂದು ಈ ಒಂದು ತುಮಕೂರು ನಗರದಲ್ಲಿ ಶ್ರೇಷ್ಠವಾದ ಈ ಒಂದು ಜಾಗವನ್ನು ಇಟ್ಕೊಂಡಿದ್ರಿ. ಮುಂದಿನ ದಿನಗಳಲ್ಲಿ ಇದು ಸಾರ್ವಜನಿಕರ ನಿಮ್ಮ ಒಂದು ಜನಾಂಗದ ಅಭಿವೃದ್ಧಿಗೆ ಈ ಒಂದು ಜಾಗ ಆಗಲಿ ಮತ್ತು ನಿಮ್ಮ ಜನಾಂಗದ ಜೊತೆಗೆ ನಾವೆಲ್ಲರೂ ಇರ್ತೀವಿ, ಎಲ್ಲ ಸೇವೆಗೂ ನಾವು ಬದ್ಧರಾಗಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮಗೆ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ. ಬೆಳ್ಳಾವಿಯ ಕಾರದ ಮಠದ ಪೀಠಾಧಿಪತಿಗಳಾದ ಕಾರದ ಸ್ವಾಮೀಜಿರವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಸನ್ಮಾನಿಸಲಾಯಿತು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತು ರಾಜ್ಯಾಧ್ಯಕ್ಷ ಸುರೇಶ್ ರಾವ್ ನಾರೆ, ಟಿಆರ್ ವೆಂಕಟರಾವ್ ಚವಾಣ್, ಜಿಲ್ಲಾ ಅಧ್ಯಕ್ಷ ಜನಾರ್ದನ್ ರಾವ್, ನಾಗೇಶ್ ರಾವ್ ಇನ್ನು ಮತ್ತಿತರರು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಈ ಕಾರ್ಯಕ್ರಮಕ್ಕೂ ಮುನ್ನ ಟೌನ್ ಹಾಲ್ ವೃತ್ತದಿಂದ ಜಾನಪದ ಕಲಾ ತಂಡಗಳೊಂದಿಗೆ ಶಿವಾಜಿರವರ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಚಿಂತಾಮಣಿ ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ 30ಕ್ಕಿಂತ ಹೆಚ್ಚು ಶಾಲೆಯ ವಿದ್ಯಾರ್ಥಿಗಳನ್ನು ಗುರುತಿಸಿ ದಿ ಹೋಪ್ ಫೌಂಡೇಶನ್ ಹಾಗೂ ಎಂಡಬ್ಲ್ಯೂಎ ಶಾಲೆ ವತಿಯಿಂದ ಪ್ರತಿ ವಿದ್ಯಾರ್ಥಿಗೂ 5,000 ರೂಪಾಯಿ ಚೆಕ್ ನೀಡಿ ಅದ್ಭುತವಾಗಿ ಸನ್ಮಾನಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಇನ್ನೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಎಎಸ್ಪಿ ಕೌಶಲ್ ಚೌಕ್ಸೆ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿ ಜೀವನ ಅತ್ಯಮೂಲ್ಯವಾದದ್ದು. ಪ್ರತಿಯೊಬ್ಬರಲ್ಲೂ ವಿವಿಧ ರೀತಿಯ ಪ್ರತಿಭೆಗಳಿವೆ. ಪ್ರತಿಭೆಗೆ ತಕ್ಕ ಪ್ರೋತ್ಸಾಹ ಅಗತ್ಯ. ನಿಮ್ಮ ಶ್ರಮದಿಂದಲೇ ನೀವು ಅತ್ಯಂತ ಹೆಚ್ಚು ಅಂಕ ಗಳಿಸಿದರೂ ಸಹ ಈ ಸಾಧನೆಯ ಹಿಂದೆ ಪಾಲಕರು ಹಾಗೂ ಶಿಕ್ಷಕರ ಮಾರ್ಗದರ್ಶನವು ಮೂಲ ಕಾರಣವಾಗಿರುತ್ತದೆ. ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. And finally, to all the teachers who have toiled so hard and put so much hard work so that the students could succeed. This success also belongs to the parents and to the teachers equally. And firstly, I think I can give a little self-introduction of mine. I have been introduced, my name is Kushal Chokse. I belong to Jabalpur, Madhya Pradesh. ಇನ್ನು ಎಂಡಬ್ಲ್ಯೂಎ ಶಾಲೆಯ ಅಧ್ಯಕ್ಷರಾದ ಸೈಯದ್ ಎಜಾಜ್ ಮಾತನಾಡಿ, ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯ ಹೋಪ್ ಫೌಂಡೇಶನ್ ಮಾಡಿದೆ. ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವಾಗ ವಿವಿಧ ರೀತಿಯ ನಿಯಮಗಳ ಬಂಧನಕ್ಕೆ ಒಳಗಾಗಿ ಅಚಲವಾಗಿ ನಿಂತು ನಿಮ್ಮ ಗುರಿಯನ್ನು ತಲುಪಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ನೀವು ಕೂಡ ಇನ್ನೊಬ್ಬರನ್ನ ಗೌರವಿಸುವಂತಾಗಲಿ ಎಂದರು. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಏಕ್ ಹೈ ಹಮ್ ಸಾರಾ ಭಾರತ್ ಏಕ್ ಹೈ ಹಮಾರಾ ಐ ಟೇಕ್ ಎ ಪ್ರಿವಿಲೇಜ್ ಟು tell you that in our Quran first verses was
to educate regarding education. Ikra. Ikra Bismika. All the religions are teaching same peace, harmony, live together with brotherhood, but some of us are thinking different things. Our aim is we should not go beyond our Chintamani Taluk. ಇನ್ನೂ ಸಂದರ್ಭದಲ್ಲಿ ಹೋಪ್ ಫೌಂಡೇಶನ್ ಅಧ್ಯಕ್ಷರಾದ ಟೊಮೊಟೊ ಕಿಂಗ್ ಶಬಿರುದ್ದೀನ್, ನವಾಜ್ ಪಾಷಾ, ಡಾಕ್ಟರ್ ಎಂ ಪಾಷಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶಪ್ಪ ಮತ್ತಿತರರು ಹಾಜರಿದ್ದರು. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಅವ್ರ ಜೊತೆಯಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಕೂತು ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಫಸ್ಟ್ ಫೇಸಲ್ಲೇ ಈ ಅತಿ ಹೆಚ್ಚು ಅಂಕ ಬಂದಿರತಕ್ಕಂತಹ ಪ್ರತಿ ಶಾಲೆಯಿಂದ ಒಂದು ಮಗುನ್ನ, ಅಂದರೆ ಈಗ ನಾವು ಮಾಡಿರ್ತಕ್ಕಂಥದ್ದು ಕೇವಲ ಟೌನಲ್ಲಿರ್ತಕ್ಕಂತಹ 30 ಶಾಲೆ ಏನಿದೆ ಆ ಶಾಲೆಗಳಲ್ಲಿ ಅಲ್ಲಿ ರೆಸ್ಪೆಕ್ಟಿವ್ ಆಫ್. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ದೇವನಹಳ್ಳಿ ತಾಲೂಕಿನಲ್ಲಿ ಫಲವತ್ತಾದ ಪ್ರದೇಶಗಳಲ್ಲಿ ಕೃಷಿ ಜಮೀನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಪಡೆದುಕೊಳ್ತಿರುವ ರೈತರು ನ್ಯಾಯ ತತ್ವದ ಹೋರಾಟಕ್ಕಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಪಟ್ಟಣದ ಸರ್ಕಿಟ್ ಹೌಸ್ನಲ್ಲಿ ರೈತರು, ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಹಾಗೂ ಮಹಿಳಾ ಮುಖಂಡರು ವಿವಿಧ ಸಂಘಟನೆಗಳಿಂದ 17ರಂದು ಬಂದ್ಗೆ ಸಂಬಂಧಿಸಿದಂತೆ ಸಮಾಲೋಚನೆ ಸಭೆ ನಡೆಸಿದರು. ಇನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಸುಮಾರು 13 ಹಳ್ಳಿಗಳಲ್ಲಿ ಕೆಐಎಡಿಬಿ ವತಿಯಿಂದ ಕೈಗಾರಿಕಾ ಪ್ರದೇಶಕ್ಕೆ ಪ್ರಾರಂಭವಾಗಿರುವ ಭೂಸ್ವಾಧೀನ ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಹಾಗೂ ರೈತರ ಕೃಷಿ ಭೂಮಿಯನ್ನು ರೈತರಿಗೆ ಉಳಿಯಬೇಕೆಂದು ಆಗ್ರಹಿಸಿ ಸರ್ಕಾರಕ್ಕೆ ಗಮನ ಸೆಳೆಯುವ ನಿಟ್ಟಿನಲ್ಲಿ 17ರಂದು ದೇವನಹಳ್ಳಿ ತಾಲೂಕು ಬಂದ್ಗೆ ಕರೆ ನೀಡಿದ್ದೇವೆ ಎಂದರು. ಮುಖ್ಯ ಉದ್ದೇಶ ಸಭೆಯ ಒಟ್ಟಾರೆ ತೀರ್ಮಾನ ಏನಿವತ್ತು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೀತಿದೆ. ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಹಿಂತೆಗೆದುಕೊಳ್ಬೇಕು, ರೈತರ ಭೂಮಿ ರೈತರಿಗೆ ಉಳಿಬೇಕು, ಯಾವುದೇ ಕಾರಣಕ್ಕೂ ಈ ಭೂಸ್ವಾಧೀನಕ್ಕೆ ಸರ್ಕಾರ ಕೈ ಹಾಕಬಾರ್ದು ಅಂತ ಹೇಳಿ ಒತ್ತಾಯಿಸಿ ಸರ್ವಾನುಮತದಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ದಿನಾಂಕ 17ನೇ ತಾರೀಕು ಈ ಹೋರಾಟಕ್ಕೆ 75 ದಿವಸಗಳು ತುಂಬುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಈ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಇವತ್ತು ಸಾರ್ವಜನಿಕರನ್ನು ನಾವು ಸ್ವಯಂ ಪ್ರೇರಿತವಾಗಿ ದೇವನಹಳ್ಳಿ ಪಟ್ಟಣವನ್ನು ಬಂದ್ ಮಾಡಬೇಕು ಅಂತ ಹೇಳಿ ಕೋರ್ಕೊಂಡಿದ್ದೀವಿ. ನಾವು ಎಲ್ಲ ಸಂಘಟನೆಗಳು ತೀರ್ಮಾನ ಮಾಡಿ 17ನೇ ತಾರೀಕು ಶಾಂತಿಯುತವಾಗಿ ಸ್ವಯಂ ಪ್ರೇರಿತವಾಗಿ ಈ ದೇವನಹಳ್ಳಿ ಪಟ್ಟಣವನ್ನು ಬಂದ್ಗೆ ನಾವು ಎಲ್ಲ ಸಂಘಟನೆಗಳು ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ ಮತ್ತು ಒಕ್ಕರೆಲ್ಲ ತೀರ್ಮಾನ ಮಾಡಿದ್ದೀವಿ ಮತ್ತು ಬಂದಿನ ಯಶಸ್ವಿಗಾಗಿ ಎಲ್ಲ ಸಾರ್ವಜನಿಕರು, ಈ ಪಟ್ಟಣದ ನಾಗರಿಕರು, ಎಲ್ಲ ವ್ಯಾಪಾರಸ್ಥರು, ಎಲ್ಲ ರೀತಿಯ ವಾಹನಗಳು, ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು ಮತ್ತು ಎಲ್ಲ ರೀತಿಯ ಸಾರಿಗೆ ವ್ಯವಸ್ಥೆಯೂ ಸಹ ಆವತ್ತು ಸ್ಥಗಿತಗೊಳಿಸಿ ಈ ರೈತರ ಹೋರಾಟಕ್ಕೆ ಬೆಂಬಲವನ್ನು ನಾವು ಕೋರ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಹೋರಾಟವನ್ನು ಬೆಂಬಲಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ. ಇನ್ನು ಆಮ್ ಆದ್ಮಿ ಪಕ್ಷ ಜಿಲ್ಲಾ ಸಂಚಾಲಕ ಬಿಕೆ ಶಿವಪ್ಪ ಮಾತನಾಡಿ, ಒತ್ತಾಯಪೂರ್ವಕವಾಗಿ ದೇವನಹಳ್ಳಿ ಪಟ್ಟಣವನ್ನು ಬಂದ್ ಮಾಡಲು ರೈತರು ಮುಂದಾಗಿಲ್ಲ. ಸಾರ್ವಜನಿಕರಲ್ಲಿ ಮನವಿ ಮಾಡಿ ಪೊಲೀಸರು ಅನುಮತಿ ನೀಡಲಿ ಅಥವಾ ನೀಡದೇ ಇದ್ರೂ ಸಹ ಬಂದ್ ಮಾಡಿಯೇ ಮಾಡ್ತೀವಿ. ಭೂಸ್ವಾಧೀನ ಪ್ರಕ್ರಿಯೆ ಸರ್ಕಾರ ಜೂನ್ 17ಕ್ಕೂ ಮುನ್ನ ವಾಪಸ್ ತೆಗೆದುಕೊಳ್ಳುವುದು, ಪಕ್ಕದಲ್ಲಿ ರಿಸರ್ವ್ ಪೊಲೀಸ್ ಹಾಕಿದರೂ ಬಂದ್ ಮಾಡಿಯೇ ಮಾಡ್ತೀವಿ, ಹೀಗೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ, ನೆಲಮಂಗಲ, ಚನ್ನರಾಯಪಟ್ಟಣ, ಆನೇಕಲ್ ಭೂಸ್ವಾಧೀನ ಪ್ರಕ್ರಿಯೆ ಮಾಡಬಾರದು ಎಂದು ಎಲ್ಲಾ ಸಂಘಟನೆಗಳು, ಮುಖಂಡರುಗಳು, ಪದಾಧಿಕಾರಿಗಳು ಒಮ್ಮತದಿಂದ 62 ಸಂಘಟನೆಗಳು ಬೆಂಬಲ ಸೂಚಿಸಿದ್ದಾರೆ ಎಂದರು. ತಾರ್ಕಿಕ ಅಂತ್ಯಕ್ಕೆ ಯಾವುದೇ ಕಾರಣಕ್ಕೂ ಒಂದು ಹೆಚ್ಚು ರೈತರ ಭೂಮಿಯನ್ನ ಕೇಳಿದ ಮೂಲಕ ಇವರು ದಲ್ಲಾಳಿಗಳಿಗೆ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಭೂಮಿ ಕೊಡಲ್ಲ. ಇದು ನಮ್ಮ ದೇವನಹಳ್ಳಿ ತಾಲೂಕಿನ ರೈತರ ಒಪ್ಪೂರ್ಣ ತೀರ್ಮಾನ. ಇದಕ್ಕೆ ಬೆಂಬಲವಾಗಿ ಇಡೀ ಜಿಲ್ಲೆ ಜನ ಇವತ್ತು ಇಲ್ಲಿ ಬಂದಿದ್ದಾರೆ. ಅಖಂಡ ಸಂಘಟನೆಗಳು ಮಾಡ್ಕೊಂಡಿದ್ದೀವಿ, ಈಗ ಇಡೀ ಜಿಲ್ಲೆದು ಒಂದು ಕೋರ್ ಕಮಿಟಿ ಮಾಡ್ಕೊಳ್ತೀವಿ. 2 ದಿನದಲ್ಲಿ ನಾವು ಅದನ್ನು ಮತ್ತೆ ಸೇರ್ಕೊಳ್ತೀವಿ. ಇವತ್ತು ಏನ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿದೀವಿ, ಒಂದು ಒಪ್ಪೂರ್ಣ. ಇನ್ನು ಇದೇ ಸಂದರ್ಭದಲ್ಲಿ ಶಾಶ್ವತ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ತಾಲೂಕು ರೈತ ಸಂಘದ ಅಧ್ಯಕ್ಷ ಗಾರೆ ರವಿಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ವೆಂಕಟನಾರಾಯಣಪ್ಪ, ಇನ್ನು ಅನೇಕ ರೈತ ಮುಖಂಡರುಗಳು ಭಾಗವಹಿಸಿದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇನ್ನು 2021-22 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 621 ಅಂಕಗಳನ್ನು ಗಳಿಸಿದ್ದ ಗಾನ್ವಿಯೇರ್ ಅವರಿಗೆ ಮರುಮೌಲ್ಯಮಾಪನದ ಮತ್ತೆ 4 ಅಂಕಗಳು ಹೆಚ್ಚಾಗಿವೆ.
ಈ ಮೂಲಕ ಗಾನ್ವಿಯೇ 625 ಅಂಕಗಳನ್ನು ಗಳಿಸಿ ರಾಜ್ಯಮಟ್ಟದ ಸಾಧನೆ ಮಾಡಿ ಪಾವಗಡ ತಾಲೂಕು ಹಾಗೂ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಹೆಸರಿನ ಕೀರ್ತಿ ಪತಾಕೆಯನ್ನು ರಾಜ್ಯ ಮಟ್ಟದಲ್ಲಿ ಹಾರಿಸಿದ್ದಾರೆ ಎಂದು ಕ್ಷೇತ್ರದ ಶಿಕ್ಷಣಾಧಿಕಾರಿ ಅಶ್ವಥ್ ನಾರಾಯಣ ತಿಳಿಸಿದರು. ಹೌದು, ಗ್ರಾಮೀಣ ಪ್ರತಿಭೆ ಗಾನವಿಯೇ ಇಂದು ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗಿದ್ದಾರೆ. ಪಾವಗಡ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ನಿವಾಸಿ ಶಿಕ್ಷಕರಾದ ಆನಂದ್ ಮತ್ತು ರಾಧಾ ದಂಪತಿಗಳ ಮಗಳಾದ ಗಾನವಿಯೇರವರು ಕೋಟಗುಡ್ಡದ ಸಹನ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸದಾ ಮುಂಚೂಣಿಯಲ್ಲಿಯೇ ಇರುತ್ತಿದ್ದರು. ಇನ್ನು ಇದೇ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಶ್ರೀನಿವಾಸ್ ಮಾತನಾಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದಂತಹ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯ ಇಂಗ್ಲಿಷ್ ಕಂಠಪಾಠ ಮತ್ತು ಹಿಂದಿ ಕಂಠಪಾಠ ವಿಭಾಗದಲ್ಲಿ ಪ್ರಥಮ ಸ್ಥಾನ, ತಾಲೂಕು ಮಟ್ಟದ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದು ಸೇರಿದಂತೆ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಅನೇಕ ಪಠ್ಯೇತರ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುತ್ತಾರೆ. ಮೃದು ಸ್ವಭಾವದ ವಿದ್ಯಾರ್ಥಿನಿಯಾದ ಗಾನವಿಯೇ ತಾನು ವ್ಯಾಸಂಗ ಮಾಡುವ ಸಮಯದಲ್ಲಿ ಶಿಕ್ಷಕರೊಂದಿಗೆ ಸಹಪಾಠಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಎಲ್ಲಾ ಶಿಕ್ಷಕರಿಗೂ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿ ಅದೇ ರೀತಿಯಲ್ಲಿ ಮನೆಯ ಕೆಲಸಗಳಲ್ಲಿಯೂ ಸಹ ಪೋಷಕರಿಗೆ ಸಹಾಯ ಮಾಡುತ್ತಾ ತನ್ನ ಮನೆಗೆ ಅಚ್ಚುಮೆಚ್ಚಿನ ಮಗಳಾಗಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ಈ ವರ್ಷದಲ್ಲಿ ನಮ್ಮ ಅಶ್ವತ್ಥನಾರಾಯಣ ಸರ್ ಅವರ ಸಾರಥ್ಯದಲ್ಲಿ ನಮ್ಮ ತಾಲೂಕು ರಿಸಲ್ಟ್ ಅಲ್ಲಿ ಫಸ್ಟ್ ಪ್ರೈಸ್ ಫಸ್ಟ್ ಸ್ಥಾನವನ್ನು ಉಳಿಸಿಕೊಂಡಿದೆ. ಅದಕ್ಕೆ ನಿಜವಾಗ್ಲೂ ಕೂಡ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು, ಅಂದ್ರೆ ಅಷ್ಟು ಮುಖ್ಯ ಶಿಕ್ಷಕರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ನಮ್ಗೇನೋ ಒಂದು ಬಿ ಒ ಅಧಿಕಾರಿಗಳು, ಬಿ ಒ ಒಂದು ಆಫೀಸು, ಮುಖ್ಯ ಶಿಕ್ಷಕರಿಂದ ಅಷ್ಟು ಸಪೋರ್ಟ್ ನಮ್ಮ ಅಧಿಕಾರಿ ವರ್ಗದಲ್ಲಿ ಸಿಕ್ಕಿದೆ. ಹಾಗಾಗಿ ನಿಮ್ಗೆ ಎಚ್ ಎಮ್ಸ್ಗೆ ಎಷ್ಟು ಶ್ರೀನಿವಾಸ್ ಏನೋ ಒಂದು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಅಂತಕ್ಕಂಥ ನಿಮ್ಮ ಮನಸ್ಸಲ್ಲಿದೆ. ಲಾಸ್ಟ್ ಇಯರ್ ಕೂಡ ನಮ್ಮ ಇನ್ನು ಇದೇ ವೇಳೆ ವಿದ್ಯಾರ್ಥಿನಿ ಗಾನವಿಯೇ ಮಾತನಾಡಿ, ಶಾಲಾ ಆಡಳಿತ ಮಂಡಳಿಯ ಶಿಸ್ತುಬದ್ಧ ಮೇಲ್ವಿಚಾರಣೆ, ಶಿಕ್ಷಕರು ಹೇಳಿದ ಸಲಹೆ ಸೂಚನೆಗಳು, ಪರಿಣಾಮಕಾರಿ ಬೋಧನೆ, ಅತ್ಯುತ್ತಮವಾದ ಶಾಲೆಯ ಕಲಿಕಾ ವಾತಾವರಣ, ಮನೆಯಲ್ಲಿ ಪ್ರೋತ್ಸಾಹ, ಈ ಎಲ್ಲ ತಾನು ಈ ಸಾಧನೆ ಮಾಡಿರುವುದಾಗಿ ಗಾನವಿಯೇ ಅಭಿಪ್ರಾಯಪಟ್ಟಿರುತ್ತಾರೆ. ಬರುತ್ತೆ ಅಂತ ಪೇಪರ್ ತರಿಸ್ಕೊಂಡು ನೋಡಿ ನಮ್ಮ ಟೀಚರ್ಸ್ ಹತ್ರ ತೋರಿಸಿ ಬರುತ್ತೆ ಅಂದಾಗ ಮತ್ತೆ ಹಾಕ್ಸಿದಾಗ 625 ಆಯಿತು. ತುಂಬ ಖುಷಿ. ನಿನ್ನೆ ರಿಸಲ್ಟ್ ಬಂದಾಗ ಅಪ್ಪಾಜಿ ಅಮ್ಮ ತುಂಬ ಖುಷಿ ಪಟ್ಟರು. ಅದನ್ನ ಅಪ್ಪ ಅಮ್ಮನ ಖುಷಿ ನಾನು ನೋಡಿ ತುಂಬ ಖುಷಿ ಆಯಿತು. ಮತ್ತೆ ಇದಕ್ಕೆಲ್ಲ ರೀಸನ್ ನಮ್ಮ ಟೀಚರ್ಸ್ ಮತ್ತು ನಮ್ಮ ಪೇರೆಂಟ್ಸ್ ಎಲ್ಲರೂ ಸಪೋರ್ಟ್ ತುಂಬಾ ಮುಖ್ಯ ಆಯಿತು. ಮತ್ತು ನಮ್ಮ ಟೀಚರ್ಸ್ ನಮಗೆ ಯಾವುದೇ ಒಂದು ಸಣ್ಣ ತಪ್ಪಾಡಿದ್ರು ಸಹ ಇಲ್ಲಿ ನೆಡುತ್ತಿದ್ಯಾ ಇಲ್ಲಿ ನೋಡ್ಕೊ ಅಂತ ಹೇಳ್ಬಿಟ್ಟು ನಮ್ಮ ಬುದ್ಧಿ ನಮ್ಗೆ ಕಲಿಸಿದ್ದಾರೆ. ನಾನು ಎಲ್ಲ ಟೀಚರ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಈ ವೇಳೆಯಲ್ಲಿ ಬಿಆರ್ಸಿ ಪವನ್ ಕುಮಾರ್ ರೆಡ್ಡಿ, ಸಿಇಒ ಶಿವಮೂರ್ತಿ ನಾಯ್ಕ್ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.